ಅವರು ಹೋಗಿ ಮೀಟ್ ಆಗಿದ್ದಾರೆ, ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ. ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್, ಬಟ್ ನೋಡೋಣ. ಪ್ರಾಬ್ಲಿ ಆಫ್ ದ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಅಲ್ಲಿ ಮೀಟ್, ಬಟ್ ನೋಡಿ. ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇಲ್ಲ, ನಮಗೂ ಇವಾಗ ಅದು ಇವಾಗಲೇ ಗೊತ್ತಾಗಿದೆ. ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗ್ 14 days. ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು, ನಿಮ್ಗೆ ಏನೇ ಕಾರಣಕ್ಕೂ, ಯಾಕಂತಂದ್ರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಹತ್ರ. ಅವ್ರು ನಾವು ಅವ್ರ ಸಿನಿಮಾ ನಮ್ಮ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಅಂತ ಬಂದಿತ್ತು. ನೀವು ಯಾವಾಗ ಆದರೆ ಏನಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ, ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದ್ದಿದ್ರು. ನಾನು ಹೋದಾಗಲೂ ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತ ಒಂದಿಲ್ಲ. ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ. ನಾನು ಸಖತ್ ಎಮೋಷ್ನಲ್ ಆಗಿದ್ದೆ ಅಲ್ಲಿ, ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ. ಅವರೇ ನನಗೆ ಸಮಾಧಾನ ಮಾಡಬೇಕು ಅಲ್ಲೇ, ಏನು ಚೇಂಜ್ ಆಗಬಾರ್ದು, ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತಿ ಟೈಮೆಲ್ಲ, ಯಾಕಂದ್ರೆ ನಾವು ಅಷ್ಟೊಂದು ಲಗ್ನ ಪಕ್ಷಕ್ಕೆ ಓದಿದ್ದೆಲ್ಲ ಆಗೋಗಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು, ಒಳ್ಳೇದಲ್ಲ. ಏನಿದೆ ನಿಮ್ಮ ಮಾತ್ರ ಬರ್ತೀನಿ, ನಾನು ನಿಮ್ಗೆ ಬರ್ತೀನಿ, ನಿಮ್ಗೆ ಟೆನ್ಷನ್ ಮಾಡ್ಕೊಳ್ಳೋಣ, ನಿಮ್ಮ ಮದುವೆ ಮಾತ್ರ ಡೇಟ್ ಮುಂದೆ ಕಾಕಬೇಡ ಯಾರು ನಾನು ಅಂತಲೇ ಅವ್ರು ಹೇಳಿದ್ರು. ಸೊ ಹಾಗೆ ಅದನ್ನು ಫಾಲೋ ಮಾಡ್ತೀನಿ. ಖಂಡಿತವಾಗ್ಲೂ ಇತ್ತು ನನಗೆ. ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ, ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ. ಅದಾದ ಮೇಲಿಂದನೇ ಶುರು ಮಾಡಿದ್ದು. ಸೊ ಎವ್ರಿಥಿಂಗ್ ವಾಸ್ ಅಪ್ ಹೋಲ್ಡ್.